ಇನ್ನು ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಒಪ್ಪಿಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಬರಗಾಲ ಇರೋದ್ರಿಂದ ವಿದ್ಯುತ್ ಉತ್ಪಾದನೆ ಕುಸಿದಿದೆ ಅಂತ ಕಾರಣ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಅನ್ನು ಒಪ್ಪಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಬರಗಾಲ ಇರುವಂತ ಕಾರಣ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗಿದೆ, ಹಾಗಾಗಿ ನಮಗೆ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಅವರ ಕಾರಣ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬಿಜೆಪಿ ಕಾಲದಲ್ಲಿ ಎಷ್ಟು ಸಮಸ್ಯೆ ಆಗಿತ್ತು ಅನ್ನೋದು ಗೊತ್ತು ನಮಗೆ. ಬಿಜೆಪಿ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಲೋಡ್ ಶೆಡ್ಡಿಂಗ್ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲ, ಯಾವಾಗ ಬರಗಾಲ ಇರ್ತದೋ ವಿದ್ಯುಚ್ಛಕ್ತಿ ಉತ್ಪಾದನೆ ಕಡಿಮೆ ಆಗ್ತದೆ, ವಿದ್ಯುಚ್ಛಕ್ತಿ ಬೇಡಿಕೆ ರೈತರತ್ರ ಜಾಸ್ತಿ ಆಗ್ತಾ ಇದೆ. ಒಂದೆರಡು ಗಂಟೆ ಕೆಲವು ಕಡೆ ಕಡಿಮೆ ಆಗಿದೆ ಅಂಥೇಳಿ ಎಲ್ಲ ಕಡೆಯೂ ಒತ್ತಡ ಬರ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮಿನಿಸ್ಟ್ರು ಕೂಡ ಸೆಂಟ್ರಲ್ ಮಿನಿಸ್ಟ್ರನ್ನ ಹೋಗಿ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಿನ್ನೆ ನನಗೆ ಡೆಲ್ಲಿಯಿಂದನೂ ಕೂಡ ನನಗೆ ಮಾತಾಡಿದ್ರು. ನಾವು ಕೂಡ ಈ ಸೋಲಾರ್ ಪವರು ಇನ್ನೊಂದು 10,000 ಎಕರೆ ತೆಗೆದುಕೊಂಡು ಮಾಡಬೇಕು ಅಂತೇಳಿ ವಿಂಡು ಬೇರೆ ಬೇರೆ ಕಡೆ ಪವರ್ನ ಸ್ವಲ್ಪ ಮುಂಜಾಗ್ರತವಾಗಿ ನಮ್ಮ ಲೋಡ್ ಡಿಮ್ಯಾಂಡ್ ಯಾವ ರೀತಿ ಜಾಸ್ತಿ ಬರ್ತದೆ ಆ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಪವರ್ ಮಿನಿಸ್ಟರ್ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ.